ಓನರು ಬೈ ಮಿಸ್ಟೇಕು ಆತರ ಮಾತಾಡಿರಬಹುದು. ಹಾಗಂತ ಮಗ ತಪ್ಪೇ ಮಾಡ್ಬಿಟ್ಟ ಅಂತ ನೀನು ಮಲ್ಲಿಕಾ ಡಿಸಿಷನ್ಗೆ ಬಂದ್ಬಿಡ್ತೀರ ನೋಡು. ಹಾಗಲ್ಲ, ಅವ ತಂದೆ ಹತ್ರ ಮಾತಾಡಿದ್ದು ನಾವು ಕೇಳಿಸ್ಕೊಂಡಿರ್ತಾನೆ. ಅಪ್ಪ ನನಗ್ ದುಡ್ಡು ಕೊಡ್ತಾರಂದ್ರು ಸುನ ನಾಟಕ ಮಾಡ್ತಿದ್ದೀನಿ. ಇನ್ನು ನಾನು ನಿಜವಾಗ್ಲೂ ಪ್ರೀತಿ ತೋರಿಸಿದ್ರೆ ಅದನ್ನ ಕೇಳಿಸ್ಕೊಂಡ್ಮೇಲೂ ಭಯ ಪಡದೆ ಇರು ಅಂದ್ರೆ ಹೇಗೆ? ಕರಣ್, ಕರಣ್! ಅಪ್ಪ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬಾ. ನೀನು ಬೆಂಗಳೂರಿಗೆ ಬರಬೇಕು ಅಂತ ಹಠ ಹಿಡಿದಾಗ, ನೀನು ಬರಬಾರ್ದು ಅಂತ ನಾನು ಹಠ ಹಿಡಿದಿದ್ರೆ ನೀನು ಇಲ್ಲಿಗೆ ಬರೋಕೆ ಆಗ್ತಿರ್ಲಿಲ್ಲ. ಆದರೆ ನಾನು ಸುಮ್ಮನಾದೆ ಯಾಕೆ ಗೊತ್ತಾ? ನಿನ್ನ ಕೆಪಾಸಿಟಿ ಏನು ಅಂತ ನಾನು ತಿಳ್ಕೋಬೇಕಾಗಿತ್ತು. ನೀನು ಗೆದ್ದಿದೀಯಾ, ಕೆಲಸ ನೋಡ್ಕೊಂಡಿದ್ಯಾ, ಒಂದು ಮನೆನೂ ಮಾಡ್ಕೊಂಡಿದ್ಯಾ, ಫೈನ್. ಬಟ್ ಸುಂದರಿ ನಮ್ಮನೆ ದೀಪ, ಆದ್ರೆ ಅವಳು ನಮ್ಮನೇಲಿ ಇರೋವರೆಗೂ ಅವಳ ಮುಖದಲ್ಲಿ ನಗುಗಿಂತ ಕಣ್ಣೀರ್ ಬಂದಿದ್ದೆ ಜಾಸ್ತಿ. ಯಾಕೆ? ನಾನ್ ಚೆನ್ನಾಗಿ ನೋಡ್ಕೊಂಡಿದ್ನಲ್ಲ. ನೀನ್ ಯಾಕೆ ಚೆನ್ನಾಗಿ ನೋಡ್ಕೊಂಡೆ ಅಂತ ನಮಗೂ ಚೆನ್ನಾಗ್ ಗೊತ್ತಿದ್ಯಪ್ಪ. ಲುಕ್ ಕರಣ್, ಎಲ್ಲಾ ಮಕ್ಕಳಿಗೂ ಒಂದ್ ಟೈಮ್ನಲ್ಲಿ ಅಪ್ಪ ಶತ್ರು ತರ ಕಾಣಿಸೋಕ್ ಶುರು ಆಗ್ತಾನೆ. ಆದರೆ ಯಾವಪ್ಪನೂ ಮಕ್ಕಳನ್ನ ಶತ್ರು ತರ ನೋಡಲ್ಲ, ಇದೇ ಕಹಿ ಸತ್ಯ. ಮಕ್ಕಳು ಗೆಲ್ಬೇಕು ಅಂತ ಅಪ್ಪ ಸೋಲ್ತಾನೆ ಹೋಗ್ತಾನೆ. ಆದರೆ ಮಕ್ಕಳು ಅಪ್ಪನ್ನ ಹೀರೋ ತರ ನೋಡದೇದ್ರೂ ಪರವಾಗಿಲ್ಲ, ಆದರೆ ವಿಲ್ಲನ್ ತರ ನೋಡಬಾರ್ದು. ನಿಮ್ಮ ಹೃದಯ ನಿಮಗೋಸ್ಕರ ಮಾತ್ರ ಹೊಡ್ಕೊಳ್ಳೋದು, ಆದರೆ ನಮ್ಮ ಒಳಗಡೆ ಇರೋ ಹೃದಯ ನಮಗೋಸ್ಕರ ಅಲ್ಲ, ನಿಮಗೋಸ್ಕರ ಹೊಡ್ಕೊಳ್ಳೋದು. ಲುಕ್ ಕರಣ್, ಊರಲ್ಲಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂದ್ರೆ ಇಲ್ಲಿ ನೀನು ಮತ್ತೆ ನನ್ನ ಸೊಸೆ ಖುಷಿಯಾಗಿರ್ಬೇಕು. ಅಕಸ್ಮಾತ್ ಅವಳ ಕಣ್ಣಲ್ಲಿ ನೀರೇನಾದರೂ ಬಂದ್ರೆ ನಾನು ತಡ್ಕೊಳ್ಳಲ್ಲ ಅದನ್ನ. ನೋಡು, ಹೆಂಡತಿ ಅನ್ನೋ ಹಸುಗೆ ಮೂಗ್ದಾರ ಎಷ್ಟು ಮುಖ್ಯನೋ, ಗಂಡ ಅನ್ನೋ ಕುದುರೆಗೆ ಲಗಾಮು ಅಷ್ಟೇ ಮುಖ್ಯ. ಓ, ನೀವು ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ರಂತ ನನಗೀಗ ಗೊತ್ತಾಗ್ತಿದೆ. ಆ ದಿನ ನಜ್ಜಿ ಜೊತೆ ಮಾತಾಡ್ತಿದ್ದೆ ನಿಜ, ಬಟ್ ಸಂದರ್ಭ ಆಗಿತ್ತು. ಸುಂದರಿನ ನಾನು ಪ್ರೀತಿಸೋದು ನೀವು ನೋಡಿದಿರಪ್ಪ. ನೋಡಿ, ನನಗೆ ಅರ್ಥ ಆಗ್ತಿದೆ ನೀವು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ. ನೋಡಿ, ಆ ಓನರ್ ಆಂಟಿ ಹೇಳಿದ್ದೆಲ್ಲ ನೀವು ತಲೆಗೆ ಹಾಕ್ಕೋಬೇಡಿ. ನಾನು ಹಾಗ ಅಲ್ವೇ ಅಲ್ಲ, ಬೇಕಿದ್ರೆ ಬಾಂಡ್ ಪೇಪರ್ ಮೇಲೆ ಬರೆದ್ಕೊಡ್ತೀನಿ. ಸಂಬಂಧ ಅನ್ನೋದು ಅಗ್ರಿಮೆಂಟ್ ಅಲ್ಲಪ್ಪ, ಇಟ್ಸ್ ಎ ಕಮಿಟ್ಮೆಂಟ್. ನಿನ್ ಮಾತನ್ನ ನಾನ್ ನಂಬ್ತೀನಿ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿತ್ತು. ಒಂದು ವೇಳೆ ಸುಂದರಿ ಏನಾದ್ರೂ ಒಂದು ಕ್ಷಣ ಕಣ್ಣೀರ್ ಹಾಕಿ ನನಗೇನಾದ್ರೂ ಫೋನ್ ಮಾಡಿದ್ರೆ ನಾನು ಅವಳನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಸುಂದರಿ ಕಣ್ಣಲ್ಲಿ ನೀರ್ ಬಂದ್ರೆ ಅವಳನ್ನ ವಾಪಸ್ ಕರ್ಕೊಂಡು ಹೋಗ್ತಾರಾ? ಗುಡ್ ಗುಡ್. ನಿನ್ನ ಸಮೇತ ಬರೇಶ್ಮ, ಈ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾವೇ ತಂದ್ಬಿಡೋಣ. ಥ್ಯಾಂಕ್ ಯು. ಮಾ, ಏನಿದು? ಹೊಸದಾಗಿ ಮದುವೆ ಆಗಿದ್ದೀರಲ್ವಾ, ನಿಮ್ಮಿಬ್ಬರಿಗೂ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ.
ಜೊತೆಗೆ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಸರಿ, ಕರಣ್ಗೆ ಫೋನ್ ಮಾಡಿದ್ಯಾ? ಎಲ್ಲಿದ್ದಾನಂತೆ? ಹಾ ಮಾ, ಮಾಡಿದ್ದೆ. ಗುಡ್. ಏನಂತೆ ಪ್ರಾಬ್ಲಮ್? ಅದೇ, ಅವ್ರ ಕಡೆಯವ್ರಿಗೆ ಏನೋ ಸೀರಿಯಸ್ ಹೆಲ್ತ್ ಇಶ್ಯೂ ಆಗಿದೆಯಂತೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತಂದ. ತುಂಬ ಟೆನ್ಷನ್ ಅಲ್ಲಿದ್ನ? ಹಾ ಮಾ. ಪಾಪ, ಒಳ್ಳೆಯವ್ರು ಯಾವಾಗಲೂ ಹಾಗೇನೆ ಇನ್ನೊಬ್ಬರ ನೋವನ್ನ ತಮ್ಮ ನೋವು ಅಂತ ಫೀಲ್ ಮಾಡ್ತಾರೆ. ಕರಣ್ ಮುಖ ನೋಡಿದ್ರೆ ನನಗೆ ಇನ್ನೋಸೆನ್ಸ್ ಕಾಣುತ್ತೆ. ಇನ್ನೋಸೆನ್ಸ್? ಅದು ಥೂ, ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲಮ್ಮ. ನಾನು ಸೋತಿದ್ದು ಕೂಡ ಅವನ ಇನ್ನೋಸೆನ್ಸ್ ನೋಡೆ. ಯಾವ ಆಸ್ಪತ್ರೆಯಲ್ಲಿದ್ದಾನಂತೆ? ನಾವು ಹೋಗ್ಬರೋಣ. ಮೈ ಗಾಡ್, ಒಂದ್ ಸುಳ್ಳು ಹೇಳಕ್ಕೆ ಆಗ್ತಿಲ್ಲ ನಂಗೆ. ಇವನಿಂದ ಒಂದಕ್ಕೊಂದ್ ಸುಳ್ಳು ಸೇರಿಸಿ ಎಷ್ಟು ಸುಳ್ಳು ಹೇಳ್ಬೇಕಪ್ಪ? ನಿಮ್ಮಿ, ನಿನ್ನೆಯಿಂದ ನಾನು ಏನೇ ಕೇಳಿದ್ರು ಒಂದು ನಿಮಿಷ ಯೋಚನೆ ಮಾಡೇ ಉತ್ತರ ಹೇಳ್ತಾ ಇದೀಯಾ? ಏನ್ ಪ್ರಾಬ್ಲಮ್? ನಥಿಂಗ್ ಮಾ, ಅವಸರದಲ್ಲಿ ಯಾವ ಹಾಸ್ಪಿಟಲ್ ಅಂತ ಕೇಳೋಕೆ ಮರ್ತು ಹೋದೆ. ನೋ ಇಶ್ಯೂಸ್, ಇನ್ನೊಂದ್ಸಲ ಕಾಲ್ ಮಾಡು, ಇಲ್ಲ ನಾನೇ ಕಾಲ್ ಮಾಡ. ಬೇಡಮ್ಮ, ನಾನೇ ಮಾಡ್ತೀನಿ. ಇವಾಗ ಅವ್ನು ಬ್ಯುಸಿ ಇದ್ದಾನಂತೆ. ಓಕೆ. ಹಾಗೆ ಇದರಲ್ಲಿ ಹನಿಮೂನ್ ಪ್ಯಾಕೇಜ್ ವೌಚರ್ ಕೂಡ ಇದೆ. ನೀನು ಕರಣ್ ಇಬ್ರು ಡಿಸೈಡ್ ಮಾಡಿ ಎಲ್ಲಿ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ ನಾನು ಅರೇಂಜ್ ಮಾಡೋಕ್ಕೆ ಹೇಳ್ತೀನಿ. ಓಕೆನಾ? ಸರಿ ಮಾ. ಇವನ್ ಜೊತೆ ಹನಿಮೂನ್ಗೆ ಹೋಗ್ಬೇಕಾ? ಇವನ್ ಮಾಡಿರೋ ಕೆಲ್ಸಕ್ಕೆ ಸರಿಯಾದ ಪಾಠ ಕಲಿಸ್ತೀನಿ. ಅವತ್ತೊಂದು ಪ್ರಾಂಕ್ ಮಾಡ್ದಾಗ್ಲೇ ಹೇಳಿದ್ದೀನಿ ನನಗೆ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ ಅಂತ. ಇನ್ ಯಾವತ್ತೂ ತಪ್ಪು ಮಾಡಲ್ಲ ಅಂತ ಹೇಳಿ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ದಾನೆ. ನಾನು ಅವನನ್ನ ಕ್ಷಮಿಸಲ್ಲ. ಸುಂದರಿ, ಲಿಸ್ಟ್ ಅಲ್ಲಿ ಇರೋದೆಲ್ಲ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಬಿಡಮ್ಮ. ಸರಿ ಮಾವಾ. ಮನೇಲಿ ಆಟಾಡ್ಕೊಂಡಿದ್ದ ಹುಡುಗಿ ಮನೆ ಯಜಮಾನಿನೇ ಆಗ್ಬಿಟ್ಲು. ಸಂತೋಷ ಅಲ್ವಾ? ಅಯ್ಯೋ, ಖುಷಿ ಆಗದೆ ಇರ್ತದ ಅಣ್ಣ. ಮಗಳು ಅಳಿಯನ್ ಜೋಡಿ ಬೋ ಪಸಂದಾಗೈತೆ, ಸಂದಾಕೈತೆ. ಓ, ಆರ್ಡರ್ ಕೊಟ್ಟು ಮಾಡಿಸಿ ಗಂಟು ಹಾಕ್ದಂಗೆ ಮಾತಾಡ್ತಿದ್ದಾರೆ. ಅಲ್ಲ, ಇವ್ರು ಏನು ಅನ್ಕೊಂಡಿದ್ದಾರೆ, ನಾನ್ ಸ್ಕ್ರ್ಯಾಪ್ ಅಥವಾ ಸುಂದರಿ ಮಿಸ್ ವರ್ಲ್ಡ್? ಏನೂ ಅರ್ಥ ಆಗ್ತಿಲ್ಲ. ಬರೀ ಜೋಡಿ ಆದ್ರೆ ಸಾಲದು, ಮನ್ಯಾಗ ಒಂದ್ ಮಗು ಓಡಾಡ್ಕೊಂಡಿದ್ರೆ ಇನ್ನೂ ಸಂದಾಕಿರ್ತದೆ. ಬರೀ ಜೋಡಿ ಆದ್ರೆ ಸಾಲದು, ಮನ್ಯಾಗ ಒಂದ್ ಮಗು ಓಡಾಡ್ಕೊಂಡಿದ್ರೆ ಇನ್ನೂ ಸಂದಾಕಿರ್ತದೆ. ಹೆಂಗೂ ಅಳಿಯಂದ್ರು ಆಫೀಸಿಗೆ ಹೋಯ್ತಾರೆ. ಆಫೀಸಿಗೆ ಹೋದ ಟೈಮಲ್ಲಿ ನಮ್ ಸುಂದ್ರಿ ಒಬ್ಳೇ ಇರ್ತಾಳೆ ಮನೇಲಿ. ಪಾಪ, ಅವಳಿಗೂ ಬೋರ್ ಆಯ್ತದೆ. ಒಂದ್ ಮಗ ಇದ್ರೆ ಅದ್ರ ಜೊತೆಗೆ ಆಟ ಆಡ್ಕೊಂಡು ಅವಳಿಗೂ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಏನಪ್ಪ ಈ ಫ್ಯಾಮಿಲಿ ಹಿಂಗ ಆಡತ್ತೆ? ಈ ಸುಂದ್ರಿ ಅಮ್ಮ ಏನೇನೋ ಮಾತಾಡ್ತಿದ್ದಾಳೆ, ಅದು ಅಪ್ಪ ಅಮ್ಮ ಮುಂದೆ ಪಬ್ಲಿಕ್ ಆಗಿ. ರೇಸ್ಮಕ್ಕ, ಹೊಸಿ ಅಳಿಯಂದ್ರ ಯೋಳಿ. ಕೇಳಿಸ್ಕೋತಿದ್ಯಾ ಕರಣ್? ಎಲ್ರೂ ಮೊಮ್ಮಗುಗೋಸ್ಕರ ಕಾಯ್ತಾ ಇದ್ದೀವಿ. ಅದೇನ್ ಕುರಿಯರ ವೇಟ್ ಮಾಡೋದಕ್ಕೆ? ಏನೇನೋ ಪ್ರಶ್ನೆ ಕೇಳ್ತಿದ್ದಾರೆ, ಒಟ್ನಲ್ಲಿ ನನ್ನ ಮರ್ಯಾದೆ ತೆಗೀತಿದ್ದಾರೆ. ಕೇಳಿಸ್ತಾ ಇದೆಯೇನೋ? ಹ್ಞೂ ಅಪ್ಪ, ಅದು ಈಗ ತಾನೇ ಕೆಲಸ ಸಿಕ್ತು, ಸ್ವಲ್ಪ ಸೆಟ್ಲ್ ಆಗಬೇಕು. ಕರಣ್, ನೀನು ಬೆಂಗಳೂರಿಗೆ ಬಂದಿರೋದು ನಿನ್ನ ಕನಸುಗಳನ್ನು ನೆನಸು ಮಾಡ್ಕೊಳ್ಳೋದಕ್ಕೆ, ಹಣ ಬೇಕಾಗಿರೋದು ನಿನ್ನ ಕನಸಿಗೆ. ಮೊಮ್ಮಗನ ನೋಡ್ಕೊಳ್ಳೋ ಶಕ್ತಿ ನಮಗಿದೆ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಕರಣ್, ನಿನ್ನ ಕನಸು ಈಡೇರಿಸೋದಕ್ಕೆ ನಾವೆಲ್ಲ ಹೂ ಅಂದಿದ್ದೀವಿ, ಈಗ ನಮ್ ಕನ್ಸನ್ನ ಈಡೇರಿಸಬೇಕಾಗಿರೋ ಜವಾಬ್ದಾರಿ ಕೂಡ ನಿಂದೆ. ರೇಸ್ಮಕ್ಕ, ನಿಂದು ಅಂತ ಹೇಳ್ಬೇಡಿ, ನಿಮ್ದು ಅಂತ ಹೇಳಿ. ಏನೇ ಸುಂದ್ರಿ,